ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ತಾವು ಬಹಳಷ್ಟು ನಿರೀಕ್ಷೆಯಿಂದ ಕಾದಿದ್ದೀರಿ. 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಗದ್ಯ ಭಾಗದಲ್ಲಿ ನಾವು ನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕ್ತೀವಿ. ಸೊ ಇದು ಒಂದೇ ಭಾಗ ಇದೆ, ಸೊ ಇನ್ನೊಂದು ಭಾಗ ಇಲ್ಲ. ಈ ಒಂದೇ ಭಾಗದಲ್ಲಿ ನಾವು ಸುಮಾರು 57 ಪ್ರಶ್ನೆಗಳನ್ನು, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀವಿ. ಅವೆಲ್ಲ ಪ್ರಶ್ನೆಗಳು ನೇರ ಪ್ರಶ್ನೆಗಳಿದ್ದಾವೆ, ಅಭ್ಯಾಸ ಪ್ರಶ್ನೆಗಳು ಮತ್ತು ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ. ಸೊ ಹೋಪ್ ಇವುಗಳನ್ನು ನೋಡಿದರೆ ಸೊ ತಮಗೇನೊಂದು ಆಯಾ ಪಾಠದ ಮೇಲೆ ನಿಗದಿ ಆಗಿರ್ತಕ್ಕಂಥ ಅಂಕಗಳು ಬರಲಿಕ್ಕೆ ಸಾಧ್ಯ ಇದೆ. ಆದರೂ ಕೂಡ ಇದರಲ್ಲಿರ್ತಕ್ಕಂಥ ಏನಾದರೂ ಉತ್ತರಗಳಲ್ಲಿ ದೋಷ ಇದ್ದರೆ ದಯಮಾಡಿ ತಾವುಗಳು ತಮ್ಮ ಒಂದು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ಪ್ರಥಮ ಭಾಷೆ ಕನ್ನಡದಲ್ಲಿ ಗದ್ಯ ಭಾಗದಲ್ಲಿ ಈ ಒಂದೇ ಭಾಗದಲ್ಲಿ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ. ಸೊ ನೋಡೋಣ. ಪ್ರಶ್ನೆ ಒಂದು, ಸಾರಾ ಅಬುಕರ್ ಅವರ ಜನ್ಮಸ್ಥಳ ಮತ್ತು ಜನ್ಮ ವರ್ಷ ಕೇಳಿದ್ರು. ಸೊ ಸರಿ ಉತ್ತರ ಇತ್ತು 30 ಜೂನ್ 1936 ಕಾಸರಗೋಡಿನಲ್ಲಿ. ಪ್ರಶ್ನೆ ಎರಡು, ಯುದ್ಧ ಪಾಠದ ಆಕರ ಕೃತಿ ಕೇಳಿದ್ದಾರೆ, ಚಪ್ಪಲಿಗಳು ಅಂತಕ್ಕಂಥದ್ದು ಯುದ್ಧ ಪಾಠದ ಆಕರ ಕೃತಿ. ಪ್ರಶ್ನೆ ಮೂರು, ರಾಹಿಲನು ಒಬ್ಬ ಸೊ ವೈದ್ಯ ಸೈನಿಕ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ ನಾಲ್ಕು, ರಾಹಿಲ್ ತುರ್ತು ಪರಿಸ್ಥಿತಿಗೆ ಭದ್ರವಾಗಿ ಇಟ್ಟುಕೊಂಡಿದ್ದ ತುರ್ತು ಚಿಕಿತ್ಸಾ ಪೆಟ್ಟಿಗೆ ರಾಹಿಲ್ ಏನ್ ಮಾಡಿದ್ದಪ್ಪ ಅಂದ್ರೆ ಭದ್ರವಾಗಿ ಇಟ್ಟುಕೊಂಡಿದ್ದ. ಪ್ರಶ್ನೆ ಐದು, ಗಡಿ ಪ್ರದೇಶಗಳಲ್ಲಿ ಯುದ್ಧ ಸಮಯದಲ್ಲಿ ಪಾಲಿಸಲಾಗುವ ನಿಯಮ ಯಾವುದು? ಸೊ ಬ್ಲಾಕ್ಔಟ್ ನಿಯಮವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ಗಡಿ ಪ್ರದೇಶದಲ್ಲಿ ಯುದ್ಧದ ಸಮಯದಲ್ಲಿ ಈ ನಿಯಮವನ್ನ ಪಾಲಿಸ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಆರು, ರಾಹಿಲನ ದೇಹದಲ್ಲಿ ಏನು ಸಂಚಾರವಾಯಿತು? ಸರಿಯಾದ ಉತ್ತರ ಇತ್ತು ಮಿಂಚು. ಸೊ ಮಿಂಚು ರಾಹಿಲನ ದೇಹದಲ್ಲಿ ಸಂಚಾರವಾದಂತಾಯಿತು. ಪ್ರಶ್ನೆ ಏಳು, ರಾಹಿಲನು ಯಾವ ಉಡುಪಿನಲ್ಲಿದ್ದನು ಅಂತ ಇದೆ. ಸರಿಯಾದ ಉತ್ತರ, ಸೈನಿಕ ಉಡುಪಿನಲ್ಲಿ ರಾಹಿಲನು ಇದ್ದ. ಪ್ರಶ್ನೆ ಎಂಟು, ಸಮುದ್ರದಾಳದಲ್ಲಿ ಬಿದ್ದಿರುವ ರಾಹಿಲನಿಗೆ ತೀರವಿರುವುದು ಹೇಗೆ ಗೊತ್ತಾಯಿತು ಅಂತ ಕೇಳಿದ್ದಾರೆ. ಸೊ ಸಮುದ್ರದಾಳದಲ್ಲಿ ಬಿದ್ದಿರ್ತಕ್ಕಂಥ ರಾಹಿಲನಿಗೆ ಸೊ ಮಿಂಚಿನಿಂದ ತೀರ ಇದೆ ಅಂತ ಅರಿವಿಗೆ ಬರುತ್ತೆ. ಪ್ರಶ್ನೆ ಒಂಬತ್ತು, ಶಬರಿ ಪಾಠ ಯಾವ ಸಾಹಿತ್ಯದ ಪ್ರಕಾರಕ್ಕೆ ಸೇರಿದೆ ಅಂತ ಇದೆ. ಸೊ ಗೀತಾ ನಾಟಕ ಇದು ಶಬರಿ ಪಾಠ ಏನಾಗದಪ್ಪ ಅಂದ್ರೆ ಪ್ರಕಾರಕ್ಕೆ ಸೇರಿದೆ. ಪ್ರಶ್ನೆ ಹತ್ತು, ಶಬರಿ ಪಾಠದ ಆಕರ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಏಕಾಂಕ ನಾಟಕಗಳು ಅಂತಕ್ಕಂಥದ್ದು ಶಬರಿ ಪಾಠದ ಆಕರ ಕೃತಿ ಆಗಿತ್ತು. ಹನ್ನೊಂದು, ಶ್ರೀರಾಮನ ತಂದೆ ಹೆಸರೇನಂತ ಕೇಳಿದ್ದಾರೆ. ಸೊ ದಶರಥ ಅಂತಕ್ಕಂಥದ್ದು ಶ್ರೀರಾಮನ ತಂದೆಯ ಹೆಸರು. ರಾಮ ಲಕ್ಷ್ಮಣರಿಗೆ ಮತ್ತಂಗಾಶ್ರಮಕ್ಕೆ ಹೋಗಲು ತಿಳಿಸಿದವರು ಯಾರು ಅಂತ ಇದೆ. ಸೊ ಧನು ಏನ್ ಮಾಡ್ತಾನಪ್ಪ ಅಂದ್ರೆ ರಾಮ ಲಕ್ಷ್ಮಣರಿಗೆ ಮತ್ತಂಗಾಶ್ರಮಕ್ಕೆ ಹೋಗಲು ತಿಳಿಸ್ತಾನೆ. ಪ್ರಶ್ನೆ ಹತ್ತು, ಹದಿಮೂರು, ಶಬರಿ ಗೀತ ನಾಟಕದ ಕರ್ತೃ ಯಾರಿದ್ದಾರೆ? ಪೂತೀನ ಇವರು ಏನ್ ಮಾಡಿದಾರಪ್ಪ ಅಂದ್ರೆ ಶಬರಿ ನಾಟಕದ ಕರ್ತೃ ಇದ್ದಾರೆ. ಪ್ರಶ್ನೆ ಹದಿನಾಲ್ಕು, ಭೂಮಿ ಜಾತಿ ಎಂದರೆ ಯಾರು ಅಂತ ಇದೆ. ಸೊ ಯಾರನ್ನ ಭೂಮಿ ಜಾತಿ ಅಂತ ಕರೀತಾರಂತಂದ್ರೆ ಸೀತೆಗೆ ಭೂಮಿ ಜಾತಿ ಅಂತ ಕರೀತಾರೆ. ಪ್ರಶ್ನೆ ಹದಿನಾಲ್ಕು, ಶಬರಿ ಯಾರಿಗಾಗಿ ಕಾದಿದ್ದಳು ಅಂತ ಇದೆ. ಸೊ ಶಬರಿ ಮುಖ್ಯವಾಗಿ ಶ್ರೀರಾಮನಿಗಾಗಿ ಕಾದಿದ್ದಳು. ಪ್ರಶ್ನೆ ಹದಿನಾರು, ಜಟಿಲ ಕಬರಿ ಎಂದು ಯಾರನ್ನು ಕರೆಯಲಾಗಿದೆ? ನೋಡಿ, ಶಬರಿಯನ್ನ ಜಟಿಲ ಕಬರಿ ಅಂತ ಕರೀತಾರೆ. ಹದಿನೇಳು, ಮೈಸೂರು ಸಂಸ್ಥಾನದ ಒಡೆಯರ ರಾಜಸಂತತಿಯ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಷ್ಟನೇ ರಾಜರು ಅಂತ ಕೇಳಿದ್ದಾರೆ. ಅವರು 30ನೇ ರಾಜರ ಪಟ್ಟಿಯಲ್ಲಿ ಬರ್ತಾರೆ. ಹದಿನೆಂಟು, ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾಗಿದ್ದರು? 1895 ಏನಾಯ್ತು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸೊ ಪಟ್ಟಾಭಿಷಿಕ್ತರಾಗಿದ್ದರು. ಪ್ರಶ್ನೆ ಹತ್ತೊಂಬತ್ತು, ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದರು ಅಂತ ಪ್ರಶ್ನೆ ಇದೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಅವರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಪ್ರಶ್ನೆ ಇಪ್ಪತ್ತು, ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಅದು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಏಷ್ಯಾ ಖಂಡದಲ್ಲೇ ಮೊದಲು ಆರಂಭಿಸಲಾಗಿತ್ತು. ಪ್ರಶ್ನೆ ಇಪ್ಪತ್ತೊಂದು, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ನೀಡಿದ ಪದವಿ ಯಾವುದು? ಸರ್ ಅಂತಕ್ಕಂಥ ಪದವಿ ಇದೆಲ್ಲ, ಇದು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ನೀಡಿತ್ತು. ಪ್ರಶ್ನೆ ಇಪ್ಪತ್ತೆರಡು, ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರೇ ವಿಶ್ವೇಶ್ವರಯ್ಯರನ್ನ ದಿವಾನರಾಗಿ ನೇಮಿಸಿದ್ರು. ಪ್ರಶ್ನೆ ಇಪ್ಪತ್ಮೂರು, ವಿಶ್ವೇಶ್ವರಯ್ಯ ಅವರ ಹುಟ್ಟು ಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆ ಎಂದು ಆಚರಿಸುವರು? ಸೊ ವಿಶ್ವೇಶ್ವರಯ್ಯ ಅವರ ಹುಟ್ಟು ಹಬ್ಬದ ನೆನಪಿಗಾಗಿ ಎಂಜಿನಿಯರ್ ದಿನಾಚರಣೆ ಅಂತ ಆಚರಿಸ್ತಾರೆ. ಇಪ್ಪತ್ನಾಲ್ಕು, ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದಾಗ ವಿಶ್ವೇಶ್ವರಯ್ಯವನ್ನು ಹೊಗಳಿದ್ದವರು ಯಾರು? ವಿಶ್ವೇಶ್ವರಯ್ಯರು ಮುಂಬೈ ಪ್ರಾಂತ್ಯದ ಗವರ್ನರ್ ಆಗ್ತಾರೆ, ಇವರ ಕಾರ್ಯಚಟುವಟಿಕೆಯನ್ನು ನೋಡಿ ಹೊಗಳುತ್ತಾರೆ ಅವರು ಯಾರು ಅಂತ ಕೇಳಿದ್ದಾರೆ.
ಸೊ ಲಾರ್ಡ್ಸ್ ಅಂಡ್ ಹರ್ಟ್ಸ್ ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಯನ್ನು ಕಂಡು ಬಹಳಷ್ಟು ಹೊಗಳುತ್ತಾರೆ. 25, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಸೊ ಭೂಮಿಗೆ ಬಿದ್ದ ಅಕ್ಷರ, ಎದೆಗೆ ಬಿದ್ದ ಬೀಜ, ಇವೆರಡೂ ಏನ್ ಮಾಡ್ತಾವಪ್ಪ ಅಂದ್ರೆ ಇಂದಿಲ್ಲ ನಾಳೆ ಖಂಡಿತವಾಗಿ ಫಲ ಕೊಟ್ಟೇ ಕೊಡ್ತಾವೆ ಅಂತ ದೇವನೂರು ಮಹಾದೇವ ಹೇಳಿದ್ದಾರೆ. ಸೊ ಮನೆ ಮಂಚಮ್ಮ ಯಾರು ಅಂತ ಪ್ರಶ್ನೆ ಇತ್ತು. ಸೊ ಗ್ರಾಮ ದೇವತೆಯೇ ಮನೆ ಮಂಚಮ್ಮ. 27, ಮನೆ ಮಂಚಮ್ಮ ಕತೆ ಹೇಳಿದ ಕವಿ ಯಾರು? ಸೊ ಸಿದ್ಧಲಿಂಗ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಮನೆ ಮಂಚಮ್ಮನ ಕಥೆಯನ್ನ ದೇವನೂರು ಮಹಾದೇವ ಅವರಿಗೆ ಹೇಳ್ತಾರೆ. 28, ಶಿವಾನುಭವ ಶಬ್ದಕೋಶ ಅಂತಕ್ಕಂಥ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಫಗು ಹಳಕಟ್ಟಿ ಅವರೇ ಶಿವಾನುಭವ ಶಬ್ದಕೋಶ ಅಂತಕ್ಕಂಥ ಕೃತಿ ಬರೆದಿದ್ದಾರೆ. 29, ಅಶೋಕ್ ಪೈ ಅವರ ವೃತ್ತಿ ಯಾವುದು? ಸೊ ಅಶೋಕ್ ಪೈ ಅವರು ಮುಖ್ಯವಾಗಿ ಮನೋವೈದ್ಯರು ಆಗಿದ್ದಾರೆ. 30, ಮನೆ ಮಂಚಮ್ಮ ಇಂದು ಎಲ್ಲಿ ಪೂಜಿತಳಾಗಿದ್ದಾಳೆ? ಸೊ ಛಾವಣಿ ಇಲ್ಲದ ಗುಡಿಸಲಿನಲ್ಲಿ ಇವತ್ತು ಮನೆ ಮಂಚಮ್ಮ ಪೂಜಿತಳಾಗಿದ್ದಾಳೆ. 31, ಆಡು ಮಾತಿನ ಧ್ವನಿ ಶಕ್ತಿಯನ್ನ ಉತ್ತರಿಸಿ ಶಬ್ದಶಿಲ್ಪಿ ಎನಿಸಿಕೊಂಡವರು ಯಾರು? ನೋಡಿ, ಆಡು ಮಾತಿನಲ್ಲಿ ಧ್ವನಿ ಶಕ್ತಿಯನ್ನ ಉತ್ತರಿಸಿ ಶಬ್ದಶಿಲ್ಪಿ ಅಂತ ಎನಿಸಿಕೊಂಡವರೇ ದೇವನೂರು ಮಹಾದೇವ ಅವರು. 32, ಇಂದು ಯಾವ ಎಳೆಯನ್ನು ಹಿಡಿದು ಜಾಗತೀಕರಣವನ್ನ ರೂಪಿಸಬೇಕಾಗಿದೆ? ನೋಡಿ, ಇಂದು ಕಾರುಣ್ಯದ ಎಳೆಯನ್ನು ಹಿಡಿದುಕೊಂಡೇ ಜಾಗತೀಕರಣದ ನೀತಿಯನ್ನು ರೂಪಿಸಬೇಕಾಗಿದೆ. 33, ವ್ಯಾಘ್ರಗೀತೆ ಪಾಠವನ್ನ ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಎನ್ ಮೂರ್ತಿರಾವ್ ಅವರೇ ವ್ಯಾಘ್ರಗೀತೆ ಅಂತಕ್ಕಂಥ ಪಾಠವನ್ನ ಬರೆದಿದ್ದಾರೆ. 34, ಭಗವದ್ಗೀತೆಯನ್ನ ಬರೆದವರು ಯಾರು ಅಂತ ಪ್ರಶ್ನೆ ಇತ್ತು. ಸೊ ಭಗವದ್ಗೀತೆಯನ್ನ ಬರೆದಿರ್ತಕ್ಕಂಥವ್ರು ಮಹರ್ಷಿ ವೇದ ವ್ಯಾಸರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 35, ಹುಲಿಗೆ ಪರಮಾನಂದವಾಗಲು ಕಾರಣ ಏನು ಕೇಳಿದ್ದಾರೆ. ಸೊ ದುಂಡು ದುಂಡಾದ ಮನುಷ್ಯನನ್ನ ಕಂಡು ಹುಲಿಗೆ ಬಹಳಷ್ಟು ಪರಮಾನಂದ ಆಗ್ತದ, ಏಕಂದ್ರೆ ಹುಲಿನೂ ಕೂಡ ಹಸಿದಿರ್ತದ. 36, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ಖಿರ್ದಿ ಪುಸ್ತಕ ಏನಾಗಿತ್ತಪ್ಪ ಅಂದ್ರೆ ಅದು ಶಾನುಭೋಗರ ಬ್ರಹ್ಮಾಸ್ತ್ರ ಆಗಿತ್ತು. ಮುಂದಿನ ಪ್ರಶ್ನೆ 37, ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂದೇ ನಿಷ್ಠೆಯಿಂದ ಕಾಪಾಡಿಕೊಂಡಿದ್ದು ಏನು? ಸೊ ಶಾನುಭೋಗರ ಬಳಿ ಒಂದು ಕಿರ್ದಿ ಪುಸ್ತಕ ಇತ್ತು. ಈ ಕಿರ್ದಿ ಪುಸ್ತಕ ತಮ್ಮ ಔಷಧ ಕೀರ್ತಿಗೆ ಕುಂದು ಬರದಂತೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಬಹಳಷ್ಟು ನಿಷ್ಠೆಯಿಂದ ಕಾಪಾಡಿಕೊಂಡು ಬಂದಿದ್ರು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 38, ಶಾನುಭೋಗರು ಇರಸಾಲಿಗಾಗಿ ಈ ಹಳ್ಳಿಗೆ ಹೋಗಿದ್ದರು. ಸೊ ಶಾನುಭೋಗರು ಇರಸಾಲಿಗಾಗಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಸೊ ಚಿಕ್ಕನಾಯಕನ ಹಳ್ಳಿಗೆ ಏನ್ ಮಾಡಿದ್ರು, ಅವರು ಹೋಗಿದ್ರು. 39, ಖಂಡವಿದಕ್ಕೋ ಮಾಂಸವಿದಕ್ಕೋ ಗುಂಡಿಗೆಯ ಬಿಸಿ ರಕ್ತವಿದಕ್ಕೋ ಎಂದು ಆಹ್ವಾನ ಕೊಟ್ಟವರು ಯಾರು ಅಂತ ಕೇಳಿದ್ದಾರೆ. ಸೊ ಪುಣ್ಯಕೋಟಿ ಹಸು ಏನ್ ಮಾಡ್ತದಪ್ಪ ಅಂದ್ರೆ ಖಂಡವಿದಕ್ಕೋ ಮಾಂಸವಿದಕ್ಕೋ ಗುಂಡಿಗೆಯ ಬಿಸಿ ರಕ್ತವಿದಕ್ಕೋ ಅಂತಕ್ಕಂತ ಆಹ್ವಾನವನ್ನ ಕೊಡತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 40, ಹುಲಿಯ ಬಡಬಂಧು ಯಾರು ಅಂತ ಪ್ರಶ್ನೆ ಇದೆ. ಸೊ ಬೆಕ್ಕೆ ಹುಲಿಯ ಬಡಬಂಧು ಆಗಿತ್ತು. ಪ್ರಶ್ನೆ 41, ವೃಕ್ಷಸಾಕ್ಷಿ ಅಂತಕ್ಕಂಥ ಪಾಠ ಬರೆದಿರ್ತಕ್ಕಂಥವ್ರು ಯಾರು? ಸೊ ವೃಕ್ಷಸಾಕ್ಷಿ ಅಂತಕ್ಕಂಥ ಪಾಠ ಬರೆದವರು ದುರ್ಗಸಿಂಹ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. 42, ವೃಕ್ಷಸಾಕ್ಷಿ ಪಾಠದ ಆಕರ ಕೃತಿ ಯಾವುದು? ಸೊ ವೃಕ್ಷಸಾಕ್ಷಿ ಪಾಠದ ಆಕರ ಕೃತಿ ಸಿಗತ್ತೆ ಕರ್ನಾಟಕ ಪಂಚತಂತ್ರ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. 43, ದುಷ್ಟ ಬುದ್ಧಿ ಯಾರನ್ನು ವಂಚಿಸಿದ? ಸೊ ದುಷ್ಟ ಬುದ್ಧಿ ಏನ್ ಮಾಡ್ತಾನಪ್ಪ ಅಂದ್ರೆ ಧರ್ಮ ಬುದ್ಧಿಗೆ ವಂಚಿಸ್ತಾನೆ. 44, ದುಷ್ಟ ಬುದ್ಧಿ ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸ್ತಾನೆ? ಸೊ ಮಣ್ಣು ಕದ್ದ ಆರೋಪವನ್ನು ಹೊರಿಸ್ತಾರೆ ದುಷ್ಟ ಬುದ್ಧಿ ಧರ್ಮ ಬುದ್ಧಿಯ ಮೇಲೆ. 45 ಇತ್ತು, ದುಷ್ಟ ಬುದ್ಧಿ ಪ್ರಕಾರ ಸಾಕ್ಷಿ ಯಾವುದು? ನೋಡಿ, ವಟವೃಕ್ಷ ಇದು ದುಷ್ಟ ಬುದ್ಧಿಯ ಪ್ರಕಾರ ಇರ್ತಕ್ಕಂಥ ಸಾಕ್ಷಿ. 46, ಪ್ರೇಮಮತಿಯ ಮಗ ಯಾರು? ಸೊ ಪ್ರೇಮಮತಿಯ ಮಗ ಬಂದ್ಬಿಟ್ಟು ದುಷ್ಟ ಬುದ್ಧಿ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 47, ಮನುಷ್ಯರ ಸುಕೃತ್ಯ ದುಷ್ಕೃತ್ಯ ಅರಿಯುವವರು ಯಾರು? ಸೊ ಮನುಷ್ಯರ ಸುಕೃತ್ಯ ಆಗಿರ್ಬೋದು ದುಷ್ಕೃತ್ಯ ಇವೆಲ್ಲವನ್ನು ಅರಿತಕ್ಕಂಥವರು ದೈವಗಳು ಅಂತಕ್ಕಂಥದ್ದು ಸರಿ ಉತ್ತರ. 48, ಸತ್ಯವೇ ನಮ್ಮ ತಂದೆ ತಾಯಿ ಸತ್ಯವೇ ನಮ್ಮ ಬಂಧು ಬಳಗ ಅಂತಕ್ಕಂಥ ನೀತಿ ಹೇಳುವ ಪಾಠ ಯಾವುದು? ಸೊ ವೃಕ್ಷಸಾಕ್ಷಿ ಅಂತಕ್ಕಂಥ ಪಾಠ ಇದೆ ನೋಡಿ, ಅದು ಸತ್ಯವೇ ನಮ್ಮ ತಂದೆ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತಕ್ಕಂಥ ನೀತಿಯನ್ನ ಹೇಳಿಕೊಡ್ತದ. 49, ಶಬರಿಯ ಪೂನ್ಕೆ ಏನಾಗಿತ್ತು? ಸೊ ಮುಕ್ತಿ ಪಡೆಯುವುದೇ ಶಬರಿಯ ಪೂನ್ಕೆ ಆಗಿತ್ತು. 50, ಶಬರಿ ಪ್ರಕಾರ ಗುರು ಸಿದ್ಧರೇ ಮೆಚ್ಚಿದಂಥ ಸನ್ಮಗಳ ಮೂರ್ತಿ ಯಾರಾಗಿದ್ದರು? ಸೊ ರಾಮನೇ ಶಬರಿ ಪ್ರಕಾರ ಗುರು ಸಿದ್ಧರು ಮೆಚ್ಚಿಕೊಂಡಿರ್ತಕ್ಕಂಥ ಸನ್ಮಗಳ ಮೂರ್ತಿ ಆಗಿದ್ದ. 51, ಕನ್ನಡ ಸಾಹಿತ್ಯ ಪರಿಷತ್ತನ್ನ ಎಲ್ಲಿ ಆರಂಭಿಸಿದ್ದಾರೆ? ಸೊ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಆರಂಭಿಸಿದ್ರು. 52,
ವಿಶ್ವೇಶ್ವರಯ್ಯ ಅವರು ಯಾವ ನಗರವನ್ನ ಭಾರತದ ಸಂಯೋಜಿತ ನಗರಗಳ ಸಾಲಿಗೆ ಸೇರುವಂತೆ ಮಾಡಿದ್ರು? ನೆನಪಿಟ್ಕೊಡ್ರಿ, ಹೈದರಾಬಾದ್ ನಗರವನ್ನ ವಿಶ್ವೇಶ್ವರಯ್ಯ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತದ ಸಂಯೋಜಿತ ನಗರಗಳ ಸಾಲಿಗೆ ಸೇರುವಂತೆ ಮಾಡಿದ್ರು. 53, ಸಾಮಾಜಿಕ ಸಾಮರಸ್ಯಕ್ಕೆ ಮೊದಲ ಅಡ್ಡಿ ಯಾವುದು? ಸೊ ಮೌಢ್ಯ ಇದು ಏನಪ್ಪ ಅಂತಂದ್ರೆ ಸಾಮಾಜಿಕ ಸಾಮರಸ್ಯಕ್ಕೆ ಅಡ್ಡಿ ಆಗ್ತದ ಅಂತಕ್ಕಂಥದ್ದು ಮೊದಲ ಅಡ್ಡಿ. 54, ಅಶೋಕ್ ಪೈ ಅವರು ಯಾವುದರ ಬಗ್ಗೆ ನಡೆದ ಸಂಶೋಧನಾ ಸತ್ಯವನ್ನ ಹೇಳಿದ್ರು? ಸೊ ಮುಖ್ಯವಾಗಿ ಅಶೋಕ್ ಪೈ ಅವರು ಮನಸ್ಸಿನ ಬಗ್ಗೆ ನಡೆದಿರ್ತಕ್ಕಂಥ ಸಂಶೋಧನಾ ಸತ್ಯವನ್ನ ಹೇಳಿದ್ದಾರೆ. 55, ಅಶೋಕ್ ಪೈ ಅವರ ಊರು ಯಾವುದು? ಸೊ ಶಿವಮೊಗ್ಗ ಇದು ಅಶೋಕ್ ಪೈ ಅವರ ಊರು. 56, ಖಜಾನೆಯ ಹಣ ಕಟ್ಟಿ ವಾಪಸ್ಸು ಹೊರಡುವ ವೇಳೆಗೆ ಎಷ್ಟು ಗಂಟೆ ಆಗಿತ್ತು? ಸೊ ಖಜಾನೆಯ ಹಣ ಕಟ್ಟಿ ವಾಪಸ್ಸು ಹೊರಡುವಾಗ ಸಮಯ ಸಂಜೆ 6 ಗಂಟೆ ಆಗಿತ್ತು. 57, ಸ್ವಧರ್ಮೇ ನಿಧನಂ ಶ್ರೇಯ ಅಂತಕ್ಕಂಥ ವಾಕ್ಯ ಯಾವ ಕೃತಿಯಲ್ಲಿದೆ? ನೋಡಿ, ಸ್ವಧರ್ಮೇ ನಿಧನಂ ಶ್ರೇಯ ಅಂತಕ್ಕಂಥ ಕೃತಿ ಇದು ಮುಖ್ಯವಾಗಿ ಭಗವದ್ಗೀತೆ ಕೃತಿಯಲ್ಲಿ ಇದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನ್ ಮಾಡಿವಪ್ಪ ಅಂದ್ರೆ ಕನ್ನಡದ ಪ್ರಥಮ ಭಾಷೆಯಲ್ಲಿ 57 ಬಹು ನಿರೀಕ್ಷಿತವಾಗಿರ್ತಕ್ಕಂಥ ನೇರ ಪ್ರಶ್ನೆಗಳು, ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಮತ್ತು ಅಭ್ಯಾಸ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗದ್ಯ ಭಾಗದ ಪ್ರಶ್ನೆಗಳನ್ನ ನೋಡಿದ್ದೀವಿ. ಸೊ ಇಲ್ಲಿಯವರೆಗೆ ನಾವು ಪದ್ಯನೂ ಆಯ್ತು, ಗದ್ಯನೂ ಆಯ್ತು, ವ್ಯಾಕರಣಗಳನ್ನ ನೋಡಿದ್ದೀವಿ. ಇನ್ನು ಏನಾದ್ರೂ ಚೆನ್ನಾಗಿ ತಾವುಗಳು ಸ್ವಲ್ಪ ಸ್ಟಡಿ ಮಾಡಿ ಬರುತ್ತೆ ಆದ್ರೆ ಖಂಡಿತವಾಗಿ ನೀವುಗಳು ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ಗಳಿಸ್ತೀರಿ ಅಂತ ಹೇಳ್ತಾ ದಯಮಾಡಿ ಪಠ್ಯಪುಸ್ತಕವನ್ನು ರೆಫರ್ ಮಾಡಿ. ಸೊ ಡೀಟೇಲ್ಸ್ಗಾಗಿರ್ತಕ್ಕಂಥ ಹೆಚ್ಚಿನ ಒಂದು ವಿವರಗಳಿಗಾಗಿ ಈ ಕೆಳಗಿನ ವಿಡಿಯೋದ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋಗಳಿದ್ದಾವೆ, ಚೆನ್ನಾಗಿ ಒಂದ್ಸಲ ನೋಡ್ಕೊಂಡಿದ್ರೆ ಆದರೆ ನಿಮಗೆ ಕನ್ಸೆಪ್ಟ್ ಕ್ಲಿಯರ್ ಆಗ್ತದೆ ಅಂತ ಹೇಳ್ತಾ. ಸೊ ನಿಮ್ಮ ನಾಳಿನ ಪರೀಕ್ಷೆಗೆ ಬೆಸ್ಟ್ ವಿಶಸ್.